ಇವರು ಕನ್ನಡಿಗರಾಗಿದ್ರು ತೆಲುಗು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಸಂತೋಷ ಆಯಿತು ಅಂದರೆ, 35 ವರ್ಷಗಳಿಂದ ಕರ್ನಾಟಕದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ವಾಹಿನಿಯಲ್ಲಿ ಒಂದಾಗಿ ಇದ್ದು ಕೂಡ ತೆಲುಗು ಭಾಷೆಯನ್ನು ಕೂಡ ಉಳಿಸ್ಕೊಂಡಿದ್ದೇನಲ್ಲ ಅಂತ, ಇದು ನನಗೆ ತುಂಬ ಹೆಮ್ಮೆಯ ವಿಷಯ. ಅದರಿಂದ ಹಾಗೆ ಬೆಳೆದಿರುವುದು ಆ ಭಾಷೆಗಳ ತಪ್ಪೇ ಹೊರತು ಅದು ನನ್ನ ತಪ್ಪಲ್ಲ. ಈ ಒಂದು ಅನುವಾದ ಕಾರ್ಯದ ಸಮಯದಲ್ಲಿ ಈ ಪುಸ್ತಕದ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ನಾನು ಏನಂದ್ಕೊಂಡಿದ್ದೇನೆ ಅನ್ನುವುದನ್ನು ತುಂಬ ಅಂತ ಹೇಳಿ ಏನನ್ನಾದರೂ ಹೇಳಿ. ಈ ಇಡೀ ಕಾವ್ಯ ಯಾವ ರೀತಿ ಬಂದಿದೆ ಅಂದರೆ, ಈ ದೃಶ್ಯಗಳ ಒಂದೊಂದು ಹೆಜ್ಜೆಯ ಒಂದು ಮತ್ತೆ ಭಾವನಾತ್ಮಕವಾದ ಇನ್ನೊಂದು ದೃಶ್ಯದ ಒಂದು ಕಲ್ಪನೆ. ಹೀಗಾಗಿ ಒಂದು ಭಾವನೆ, ಕಲ್ಪನೆ, ದೃಶ್ಯ ರಚನೆ ಎಂಬ ಒಂದು ತಂತ್ರದಿಂದ ಈ ಕಾವ್ಯ ಇಡೀ ಕಾವ್ಯ ಮೂಡಿಬಂತೆ. ಇದು ಒಂದು ರೀತಿಯಲ್ಲಿ ಹೊಸದು ಅಂತ ನನಗೆ ಅನಿಸುತ್ತೆ. ಈಗ ನೀವು ಕಾವ್ಯವನ್ನು ಒಂದು ಕಥೆಗೋಸ್ಕರ ಓದುವುದಾದರೆ ಈ ಇದರಲ್ಲಿ ಏನೂ ಇಲ್ಲ. ಕಥೆಯಲ್ಲಿ ಕೆಲವು ಕಲ್ಪನೆಗಳಿವೆ. ಪ್ರತಿಯೊಬ್ಬ ಕವಿಯೂ ಕೂಡ ಒಂದು ಹಳೆಯ ಕಥೆಯನ್ನು ಹೊಸ ರೀತಿಯಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆ ಕಥೆಯನ್ನು ಒಂದು ಪ್ರಕ್ರಿಯೆಯ ಮೂಲಕ ಇನ್ನೊಂದು ಒಂದು ಪ್ರಕಾರದ ತರ ನಮಗೆ ಕಲ್ಪಿಸಿಕೊಡುವಂತಹದ್ದು, ಇದು ನಿಜವಾಗಿ ಒಂದು ಸೃಜನಶೀಲ ಒಬ್ಬ ಲೇಖಕನ ಶಕ್ತಿಗೆ ಸಂಬಂಧಿಸಿದೆ. ಈ ಕಾವ್ಯದಲ್ಲಿ ನೀವು ನೋಡಿದರೆ ಅಂಥ ಕೆಲವು ಅದ್ಭುತವಾದ ಒಂದು ಕಲ್ಪನೆಗಳು, ಒಂದು ದೃಶ್ಯಗಳು, ಅದರಲ್ಲೂ ಕೂಡ ಇವರು ವೈಚಾರಿಕ ನೆಲೆಯಲ್ಲಿ ಇವನ್ನು ಬರೀತಾ ಇದ್ದಾರೆ ಅಂತ ಯಾಕೆ ಹೇಳಬೇಕು ಅಂತ ನಮಗೆ ಅನಿಸಿದಾಗ, ಯಾರೇ ಆಗಲಿ ಒಂದು ಕೃತಿಯನ್ನು, ಒಂದು ಸೃಜನೆಯನ್ನು ಮಾಡಿದಾಗ ಅದು ಕಾರ್ಯ ಕಾರಣ ಸಂಬಂಧವನ್ನು ಕಲ್ಪಿಸಿಕೊಂಡು ಅದನ್ನು ಬರೆಯುವಂಥದ್ದು. ಈಗ ಇದೊಂದು ಹಳೆಯ ಕಾವ್ಯ, ಹಳೆಯ ಕಥೆ, ಎಷ್ಟೋ ಪುರಾಣಗಳಲ್ಲಿ ಕಥೆ ಇದೆ, ಇದನ್ನು ನಾವು ಪ್ರಸ್ತುತಪಡಿಸುವುದು ಹೇಗೆ ಅಂತ ಯೋಚನೆ ಮಾಡಿದಾಗ ಅದನ್ನು ಕೆಲವು ಈ ಕಲ್ಪನೆಗಳ ಮೂಲಕ ಪ್ರಸ್ತುತಕ್ಕೆ ತಗೊಂಡು ಬರುವಂಥದ್ದು ಇದನ್ನು ನೋಡಿದಾಗ, ಅದಕ್ಕೋಸ್ಕರ ಇವರು ಮಾಡಿದಂತಹ ಕಲ್ಪನೆಗಳು ಯಾವ ಯಾವ ಕಲ್ಪನೆಗಳಿವೆ ಅನ್ನುವುದು ನೋಡಿದರೆ, ಇಡೀ ಈ ಒಂದು ಕಾವ್ಯ ಯಾಕೆ ಮೂಡಿ ಬಂದಿದೆ ಅಂತ ನೀವು ವಿಚಾರ ಮಾಡಿದರೆ, ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಟ್ಟುವಂತಹ ಒಂದು ಕ್ರಿಯೆ, ಪರ್ಯಾಯ ವ್ಯವಸ್ಥೆ ಕಟ್ಟುವುದು. ಅದನ್ನು ನೀವು ಹೇಗೆ ನೀವು ನೋಡ್ತೀನಂದ್ರೆ, ಒಂದು ಸ್ವರ್ಗವನ್ನು ಯಾರೋ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ, ಅದಕ್ಕೆ ಪರ್ಯಾಯ ಸ್ವರ್ಗವನ್ನು ಸೃಷ್ಟಿ ಮಾಡಬೇಕಾದ್ರೆ ಒಬ್ಬ ವಿಶ್ವಾಮಿತ್ರ ಬರಬೇಕು. ಆ ವಿಶ್ವಾಮಿತ್ರ ಕ್ಷತ್ರಿಯ, ವಸಿಷ್ಠನಿಗೂ ಎದುರು ನಿಂತು ನಾನು ಒಂದು ಪ್ರತಿಸೃಷ್ಟಿಯನ್ನು ಮಾಡುವ ಶಕ್ತಿಯನ್ನು ಗಳಿಸಿಕೊಂಡಿದ್ದೇನೆ ಅನ್ನುವಂಥ ಒಂದು, ಇದನ್ನು ಪುರಾಣಗಳಲ್ಲಿ ವಿಶ್ವಾಮಿತ್ರ ಅವನು ಒಂದು ಸಾಬೀತುಪಡಿಸಿದ್ದಾನೆ. ಈ ಕಾವ್ಯದಲ್ಲಿ ಮಾಲಗತ್ತಿಯವರು ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋಕ್ಕೆ ಇಲ್ಲಿ ಮುಂದಾಗಿದ್ದಾರೆ. ಅದಕ್ಕೆ ಕೌದಿಯ ಪ್ರಸಂಗ ಬಹಳ ಮಹತ್ವದ ಒಂದು ಪ್ರಸಂಗ. ಈ ಕೌದಿ ಅನ್ನುವ ಒಂದು ಕಲ್ಪನೆ ಚಿಂದಿ ಚಿಂದಿಯಾಗಿ ಚೂರು ಚೂರಾಗಿರುವಂತಹ ಬಟ್ಟೆಗಳಿಂದ ಒಂದು ಅದ್ಭುತವಾದಂತಹ ಕಲಾಕೃತಿಯನ್ನು ನಿರ್ಮಾಣ ಮಾಡುವ ಒಂದು ಶಕ್ತಿ ಎಲ್ಲಿದೆ ಅಂದರೆ, ನಾವು ಬಹಳ ಕೆಳವರ್ಗದ ಜನ ಅಂತ ಯಾರನ್ನು ಭಾವಿಸ್ತಾ ಇದ್ದೀವೋ ಅಲ್ಲೇ ಇದೆ ಅಂತ ತೋರಿಸಿಕೊಡುವುದಿದೆಯಲ್ಲ. ಅಂದರೆ ಒಬ್ಬ ಸತ್ಯವ್ರತನಂಥ ಒಬ್ಬ ಮಹಾರಾಜ ಹರಿಶ್ಚಂದ್ರನಿಗೆ ತಂದೆಯಾಗಿರುವಂತಹ ಅವನು ನನಗೆ ನೀನು ಕೌದಿ ಕೊಡುವಂಥ ಒಂದು ಪ್ರಾರ್ಥನೆ ಮಾಡುವುದಿದೆಯಲ್ಲ. ಇದು ಒಂದು ರೀತಿಯಲ್ಲಿ ಈ ಕಾವ್ಯದಲ್ಲಿ ನಿಮಗೆ ಅಂದರೆ, ನಾವು ಯಾರನ್ನ ತೀರಾ ಒಂದು ಅಸ್ಪೃಶ್ಯರು ಅಥವಾ ದಲಿತರು ಅಥವಾ ಕೆಳವರ್ಗದವರು ಅಂತ ಭಾವಿಸ್ತಾ ಇದ್ದೀವೋ ಅವರಿಂದಲೇ ಒಂದು ಸಮಾಜ ನಿರ್ಮಾಣ ಆಗುವಂತಹ ಸಾಧ್ಯತೆಯನ್ನು ಕಂಡುಕೊಂಡು ಅದನ್ನು ಸತ್ಯವ್ರತ ಬೇಡುವ ಹಾಗೆ ಮಾಡಿದ್ದಲ್ಲದೆ, ಸ್ವರ್ಗದ ಕಲ್ಪನೆಯನ್ನು ಅವನು ಕೆಳಗೆ ಬೀಳ್ತಾ ಇರುವಾಗ
ಅವನ ಕಾಲ ಕೆಳಗೆ ಆಧಾರ ಯಾವುದಾಗ್ತದೆ ಆ ಕೌತಿನೇ ಆಧಾರ. ನೀವು ಇದನ್ನ ನಾವು ನೋಡಿದಾಗ ಈ ಕೌತಿಯ ಕಲ್ಪನೆಯಿಂದ ನಾನು ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಈಗಾಗಲೇ ಬೇರೆ ಭಾಷಣಕಾರರು ಹೇಳಿರುವಂತಹ ಮಾತುಗಳ ಬೆಳಕಿನಲ್ಲಿ ನಾನು ಈ ಪುರಾಣದ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು. ಪುರಾಣದಿಂದಲೇ ಅವರೇ ಹೇಳಿದ ಹಾಗೆ ಒಂದು ಪುರಾಣವನ್ನ ಪುರಾಣದಿಂದಲೇ ಒಡೆಯಬೇಕು. ಹಾಗೆ ಪುರಾಣ ನಮ್ಮ ಮೇಲೆ ಮಾಡುತ್ತಿರುವಂತಹ ಈ ಆ ಹೊರೆ ಏನಿದೆ ಅದನ್ನ ಕಡಿಮೆ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ಕಾವ್ಯವನ್ನ ನಾನು ಮತ್ತೆ ಪುನರ್ನಿರ್ಮಿಸಬೇಕಾದಂತಹ ಅವಶ್ಯಕತೆ ಉಂಟು. ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಈ ಎರಡು ಮಾತುಗಳನ್ನು ಹೇಳುವುದಕ್ಕೆ ನನಗೆ ಈ ಅವಕಾಶ ಲಭಿಸಿದ್ದಕ್ಕೆ ನಾನು ತುಂಬ ಸಂತೋಷಪಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.